ಧಾರವಾಡ ಜಿಲ್ಲೆಯ ಅನಿಗಿರಿ ಪಟ್ಟಣದಲ್ಲಿನ ಮಾದೇವಪ್ಪ ಬಸಲಿಂಗಪ್ಪ ಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿನಲ್ಲಿ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಉಚಿತ ಲಸಿಕಾ ಅಭಿಯಾನ ಅದರ ಅಂಗವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಶಿಕ್ಷಕ ವರ್ಗಕ್ಕೆ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಕೋವಿಡ್ ಲಸಿಕೆ ಹಾಕಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕೋವಿಡ್ ತಪಾಸಣೆ ಕೂಡ ಮಾಡಲಾಯಿತು ಮಹಾಮಾರಿ ಕೊರೋನಾ ತಡೆಗಟ್ಟಲು ಮತ್ತು ಶೈಕ್ಷಣಿಕ ಸುರಕ್ಷತೆಗಾಗಿ ಮತ್ತು ಮುಂಜಾಗ್ರತೆಯಿಂದ ಸರ್ಕಾರ ಉಚಿತವಾಗಿ ಲಸಿಕೆ ಮತ್ತು ತಪಾಸಣೆ ನಡೆಸಿದ್ರೆ ಇದರ ಸದುಪಯೋಗವನ್ನ ಪಡೆದುಕೊಂಡು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಂಡು ತಮ್ಮ ಶೈಕ್ಷಣಿಕ ಬದುಕನ್ನ ಕಟ್ಟಿಕೊಳ್ಳುವಂತೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದ ಪ್ರಾಂಶುಪಾಲರಾದ ಡಾಕ್ಟರ್ ಬಿಎನ್ ಹೊಸಮನಿ ಅವರ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮನವಿಯನ್ನ ಮಾಡಿದರು ಇನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ಮೇಲ್ವಿಚಾರಕರಾದ ಎಂಎ ತಹಸೀಲ್ದಾರ್ರವರು ಮಾತನಾಡಿ ಸಾಂಕ್ರಾಮಿಕವಾಗಿ ಹರಡುವ ರೋಗವನ್ನು ತಡೆಗಟ್ಟುವ ಉದ್ದೇಶದಿಂದ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರಿಗೆ ಮತ್ತು ಸಿಬ್ಬಂದಿ ವರ್ಗಕ್ಕೆ ಸರ್ಕಾರದ ನಿರ್ದೇಶನದಂತೆ ಉಚಿತವಾಗಿ ಲಸಿಕೆ ಹಾಕಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಾದ ಆರೋಗ್ಯ ಶಿಕ್ಷಣ ಅಧಿಕಾರಿ ಶೋಭಾ ಕುಲಕರ್ಣಿ ಮುತ್ತಪ್ಪ ಅಳಗವಾಡಿ ಪ್ರಶಾಂತ್ ಬೆಳ್ಳಿಕೊಪ್ಪ ಗೋರಕನಾಥ್ ಟೀಲೆ ಆರ್ ಸಿದ್ದಲಿಂಗಪ್ಪ ಸೂಡಿ ಮೇನಕಾ ಪುರೋಜ ಸುಮಿತ್ರ ಕಿತ್ತೂರು ರಶ್ಮಿ ನಾಗನೂರು ಸೌಭಾಗ್ಯಲಕ್ಷ್ಮಿ ರೋನತ್ ವಿಜಯಲಕ್ಷ್ಮಿ ಬಳ್ಳಾರಿ ಎನ್ಎಫ್ ನದಾಫ್ ಆಶಾ ಕಾರ್ಯಕರ್ತೆ ಲಕ್ಷ್ಮೀ ಶಿವಬಸನ್ನವರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಪ್ರಾರ್ಥನೆಯನ್ನ ಕುಮಾರಿ ಅರ್ಪಿತಾ ಮತ್ತು ಲಕ್ಷ್ಮೀ ನಡೆಸಿಕೊಟ್ರು ಡಾಕ್ಟರ್ ಎಸಿ ವಾಲಿಯವರು ಸ್ವಾಗತ ನಡೆಸಿಕೊಟ್ರು ವಂದನಾರ್ಪಣೆಯನ್ನ ಶ್ರೀಮತಿ ಉಮಾದೇವಿಯ ಕನವಿಯವರು ನೆರವೇರಿಸಿಕೊಟ್ರೆ ಇನ್ನು ಶ್ರೀಮತಿ ಸಲೇಶ್ ಬಿ ಬೆಳಗಾಂ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈರಪ್ಪ ಗುರುಕರೇಸ್ ಮೈನ್ ಟಿವಿ ಅನ್ನಿಗೇರಿ.